ಯಾರೇ ಇರಲಿ ಬೇರೆಯವ್ರನ್ನ ನಾವು ಅವರ ಮಾತಿಂದ ಅಳೀತೀವಿ, ಅವರು ಏನು ಹೇಳಲ್ಲೋ ಅದನ್ನು ಅರ್ಥ ಮಾಡಿಕೊಂಡು ಅಳೀತೀವಿ. ಸೊ ಈಗಿನ ಕಾಲದಲ್ಲಿ ಟೋನ್, ಪಿಚ್, ಇಂಟೋನೇಷನ್, ಸ್ಪೀಚ್ ಮ್ಯೂಸಿಕ್, ಎಕ್ಸ್ಪ್ರೆಷನ್, ವಾಯ್ಸ್ ಕ್ಲಾರಿಟಿ, ಪ್ರೆಸೆಂಟೇಷನ್ ಪರ್ಫೆಕ್ಷನ್ ಆ್ಯಂಡ್ ಕಂಟೆಂಟ್, ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ಇವಾಗ ನಾನು ಮಾತಾಡಿದೆ ಅಂದರೆ ನನ್ನ ಟೋನ್ ಹೆಂಗಿರುತ್ತೆ? ಹಳೆ ಕಾಲದಲ್ಲಿ ಸೀನಿಯರ್ಸ್ ಜೊತೆ ನಾವು ಸಾಫ್ಟಾಗಿ ಮಾತಾಡ್ತೀವಿ, ಸೇಮ್ ಲೆವೆಲ್ ಕೊಲೀಗ್ಸ್ ಜೊತೆ ನಾವು ಆರಾಮಾಗಿ ಮಾತಾಡ್ತೀವಿ, ಸಬಾರ್ಡಿನೇಟ್ಸ್ ಮೇಲೆ ನಾವು ಕಿರುಚುಬಿಟ್ಟು ಮಾತಾಡ್ತೀವಿ. ದಟ್ಸ್ ನಾಟ್ ಪಾಸಿಬಲ್ ಟುಡೇ. ಟೋನ್ ಆ ಥರ ವೇರಿ ಆಗುವಂಗಿಲ್ಲ ಈಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಅವರ್ ಟೋನ್ ಇಸ್ ಇಮ್ಮೆಟೀರಿಯಲ್. ಇಫ್ ಯು ಆರ್ ಅ ಪಾರ್ಟ್ನರ್ ಇನ್ ಮೈ ಪ್ರೋಗ್ರೆಸ್, ನಾನು ನಿಮ್ಮ ಜೊತೆಗೆ ನಡೀತೀನಿ. ಇಫ್ ಯು ಆರ್ ನಾಟ್ ಅ ಪಾರ್ಟ್ನರ್ ಇನ್ ಮೈ ಪ್ರೋಗ್ರೆಸ್, ನಾನು ಸಾರಿ ಅಂತ ಹೇಳ್ಬಿಟ್ಟು ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಬೇಗ ಕಳಿಸ್ಬಿಟ್ಟು ನನ್ನ ಪಡಿಗೆ ನಾನು ಕೆಲಸ ಮಾಡ್ತೀನಿ. ಯಾಕೆ ಅಂದರೆ ನಿಮ್ಮ ಜೊತೆ ಜಗಳ ಆಡಿದ್ರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ, ಜೊತೆಗೆ ನಿಮ್ಮ ಜೊತೆ ಜಗಳ ಆಡಿದ್ರೆ ನಾನು ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಟು ಫೈಟ್ ವಿತ್ ಯು. ನಾನು ಯಾರನ್ನು ಇಂಪ್ರೂವ್ ಮಾಡೋದು ಬೇಡ. ನನ್ನ ಕೆಲಸನ ಯಾರು ನನ್ನ ಜೊತೆ ಪಾರ್ಟ್ನರ್ ಆಗಿ ಮಾಡ್ತಾರೋ ಅವ್ರ ಜೊತೆ ನಾನು ಒಳ್ಳೆ ಎಕ್ಸ್ಪ್ರೆಷನ್ನಿಂದ ನಾನು ಅವರಿಗೆ ನನ್ನ ಕೆಲಸನ ತೋರಿಸ್ತೀನಿ, ಅವರು ರೆಸಿಪ್ರೋಕೇಟ್ ಮಾಡ್ತಾರೆ. ಅದೇ ಇಫ್ ಯು ಆರ್ ನಾಟ್ ಅ ಪಾರ್ಟ್ನರ್ ಇನ್ ಮೈ ಪ್ರೋಗ್ರೆಸ್, ನನ್ನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ? ಥ್ಯಾಂಕ್ ಯು ಸೋ ಮಚ್ ಸರ್, ಯು ಆರ್ ವೆರಿ ಹಾರ್ಡ್ ವರ್ಕಿಂಗ್, ಬಟ್ ಸಾರಿ ಸರ್, ಈಗ ನಮಗೆ ರಿಕ್ವೈರ್ಮೆಂಟ್ ಇಲ್ಲ ಅಂತ ನಾನು ಎಸ್ಕೇಪ್ ಆಗ್ತೇನೆ. ಸೊ ನಿಮ್ಮ ಇಂಡಿವಿಜುವಾಲಿಟಿನ ಮತ್ತು ನಿಮ್ಮ ಎಕ್ಸ್ಪ್ರೆಷನ್ನ ನೀವು ವಿತೌಟ್ ಫ್ರಿಕ್ಷನ್, ನಾನು ಆವಾಗಲೇ ಒಂದು ಪಾಠದಲ್ಲಿ ತೋರಿಸ್ಕೊಟ್ಟಿದ್ದೆ, ಗ್ರೇಸ್ ಕೋಷಂಟಿಂದ ನೀವು ಯೂಸ್ ಮಾಡಬೇಕು. ನಿಮ್ಮ ಗ್ರೇಸ್ ಕೋಷಂಟ್ ಹೆಂಗಿರಬೇಕು? ಹಳೆ ಕಾಲದಲ್ಲಿ ಬರೀ ಇಂಟೆಲಿಜೆನ್ಸ್ ಅಂತಿದ್ರು, ಆದರೆ ಈಗಿನ ಕಾಲದಲ್ಲಿ ಇಂಟೆಲಿಜೆನ್ಸ್ ಜೊತೆಗೆ ನಿಮಗೆ ಎಮೋಷನಲ್ ಕೋಷಂಟ್ ಇರಬೇಕು. ಹಂಗಂದರೆ ನಾಲ್ಕು ಜನ ಜೊತೆ ಒಳ್ಳೆ ರೀತಿ ಕೆಲಸ ಮಾಡೋದಿರಬೇಕು. ಸ್ಪಿರಿಚುವಾಲಿಟಿ ಕೋಷಂಟ್ ಇರಬೇಕು. ಹಂಗಂದರೆ ನೀವು ದೇವ್ರ ಮೇಲೆ ಭಕ್ತಿ ಇಟ್ಕೊಳ್ಳೋದಲ್ಲ, ದಟ್ ಇಸ್ ನಾಟ್ ಸ್ಪಿರಿಚುವಾಲಿಟಿ. ಆದರೆ ದೇವ್ರ ಮೇಲೆ ಭಕ್ತಿ ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗೋಂಗೆ ನಾನು ಕೆಲಸ ಮಾಡ್ತೀನಿ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯೂನಿವರ್ಸಲ್ ಬ್ರದರ್, ಎವ್ರಿಬಡಿ ಶುಡ್ ಬೆನಿಫಿಟ್, ಯು ಶುಡ್ ವಿನ್, ಐ ಶುಡ್ ವಿನ್, ಆ ಒಂದು ಯೋಚನೆಯಲ್ಲಿ ಕೆಲಸ ಮಾಡಬೇಕು. ಸರಿಯಾ? ಆ್ಯಂಡ್ ಅದಕ್ಕೆ ಟಾಪಲ್ಲಿ ಗ್ರೇಸ್ ಕೋಷಂಟ್. ಹಳೆ ಕಾಲದಲ್ಲಿ ಎಲ್ಲ ಕೆಲಸನೂ ನಾವು ಟೈಮ್ ಬೌಂಡ್ ಆಗಿ ಮಾಡ್ತಿದ್ವಿ, ಆದರೆ ಈಗಿನ ಕಾಲದಲ್ಲಿ ಒಂದು ಸಿಂಪಲ್ ಮೂವಿಗೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಪ್ಲ್ಯಾನ್ 8 ಸತಿ ಚೇಂಜ್ ಆಗುತ್ತೆ. ನಾನು ಆಫೀಸಿಂದ ಡೈರೆಕ್ಟ್ ಬರ್ತೀನಿ ಅಂತೀರ. ನೆಕ್ಸ್ಟು, ಏ ಇಲ್ಲಪ್ಪ ನಾನು ಅವನ್ನ ಕರ್ಕೊಂಬರ್ಬೇಕು ಅಂತೀರ. ನೆಕ್ಸ್ಟು ನಿಮ್ಮ ಮನೆಯಿಂದ ಫೋನ್ ಬರುತ್ತೆ, ಅಯ್ಯೋ ಅವ್ರು ಬರ್ತಾ ಇಲ್ಲ, ನೀವೇ ಪಿಕಪ್ ಮಾಡಬೇಕು ಅಂತ. ಸೊ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಚೇಂಜಸ್ ಎಷ್ಟೇ ಆದರೂ ಪರವಾಗಿಲ್ಲ, ಗ್ರೇಸ್ಫುಲ್ಲಾಗಿ ನೀವು ಮಾತಾಡಿದ್ರೆ ಇಟ್ಸ್ ವೆರಿ ಗುಡ್. ಸೊ ಅರ್ಥ ಆಯ್ತಾ? ನಿಮ್ಮ ಎಕ್ಸ್ಪ್ರೆಷನಲ್ಲಿ ಇನ್ಮೇಲಿಂದ ಗ್ರೇಸ್ ತೋರಿಸಿ, ನಿಮ್ಮ ಟೋನಲ್ಲಿ ಬಿ ಸಾಫ್ಟ್ ಬಟ್ ಬಿ ಫರ್ಮ್. ಸರ್ ಐ ಆಮ್ ವೆರಿ ಸಾರಿ, ನಾಳೆ ಅಷ್ಟೊತ್ತಿಗೆ ಈ ಕೆಲಸ ಮುಗಿಬೇಕು ಸರ್, ಐ ಆಮ್ ರಿಕ್ವೆಸ್ಟಿಂಗ್ ಯು. ನಾನು ನಿಮ್ಗೆ ಹೇಳಿದ ರಿಕ್ವೆಸ್ಟ್ ಥರ ಕೇಳಿಸ್ತಾ? ಖಂಡಿತ ಕೇಳಿಸ್ಲಿಲ್ಲ. ಆದರೆ ನನ್ನ ಹೇಳಿದ ಇಂಟೆನ್ಷನ್, ಇಟ್ ವಾಸ್ ನಾಟ್ ಎ ರಿಕ್ವೆಸ್ಟ್, ನಿಮಗೂ ಗೊತ್ತಾಯಿತು. ಬಟ್ ನಾನು ಹೇಳಿದ ರೀತಿ ಐ ಆಮ್ ವೆರಿ ಸಾರಿ ಸರ್, ಇದನ್ನು ದಯವಿಟ್ಟು ನಾಳೆ ಒಳಗಡೆ ಮಾಡಿ. ನೋಡಿ, ಹಳೆ ಕಾಲದಲ್ಲಿ ಕಿರ್ಚಿಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ರು, ಆದರೆ ಈಗಿನ ಕಾಲದಲ್ಲಿ ಯು ಶುಡ್ ರೂಲ್ ದ ರೂಮ್ ಫ್ರಮ್ ವೇರ್ ಯು ಆರ್ ಸಿಟ್ಟಿಂಗ್. ನೀವು ಎಲ್ಲಿ ಕೂತಿದ್ದೀರೋ ಅಲ್ಲಿಂದಾನೇ ನೀವು ರೂಮ್ನ ಆಡಬೇಕು. ನಿಮ್ಮ ಟೇಬಲ್ ಹತ್ರ ಯಾರು ಬೇಕಾರೋ, ಎಷ್ಟು ವಕ್ರವಾಗಿ ಬೇಕಾರೋ ಆಡಲಿ, ನೀವು ಕಂಟ್ರೋಲಲ್ಲಿರಬೇಕು. ನೀವು ಎಲ್ಲದನ್ನು ನೋಡಿದ್ದೀನಪ್ಪ, ಐ ಕ್ಯಾನ್ ಹ್ಯಾಂಡಲ್ ದಿಸ್ ಅಂತ ಬೇಕಂದರೆ ಹ್ಯೂಮರ್ ಯೂಸ್ ಮಾಡಿ. ಬೇಕಂದರೆ ಒಳ್ಳೆ ರೀತಿ ಐ ಆಮ್ ಡಂಬ್ ಅಂತ ತೋರಿಸ್ಕೊಂಡು ನೀವು ಇನ್ನೂ ಕ್ಲೆವರಾಗಿ ಮಾತಾಡಿ. ಯಾವ ಥರ? ನಿಮ್ಮ ಎಕ್ಸ್ಪ್ರೆಷನ್ ಹೇಗಿರಬೇಕು? ಹೊಸ ವಿಷಯಗಳನ್ನ ಇಂಟ್ರೊಡ್ಯೂಸ್ ಮಾಡಬಾರ್ದು. ಇವಾಗ ನೀವು ಆಫೀಸಲ್ಲಿ ಕೆಲಸ ಮಾಡ್ತೀರಾ, ಯಾರೋ ಬಂದರು, ಬಂದ್ಬಿಟ್ಟು ಸರ್ ಇದು ಸೈನ್ ಮಾಡಿಕೊಟ್ಬಿಡಿ ಸರ್ ಅಂತ, ಅವಾಗ ನೀವು ಹೇಳ್ತೀರಾ ಸರ್ ಇದು ರಿಕ್ವೈರ್ಮೆಂಟ್ ಇದೆ, ಇದನ್ನು ನೀವು ಮುಗಿಸ್ಕೊಂಬನ್ನಿ ಆಮೇಲೆ ಸೈನ್ ಮಾಡ್ತೀನಿ ಅಂತೀರ. ಅವಾಗ ಅವ್ರು ಹೇಳ್ತಾರೆ, ಸರ್ ಪರವಾಗಿಲ್ಲ ಸರ್, ನಾನು ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಮ್ಯಾನೇಜರ್ ನನ್ನ ಫ್ರೆಂಡು, ಮಾಡಿಬಿಡಿ ಸರ್. ನೀವು ಹೇಳ್ತೀರಾ, ಸಾರಿ ಸರ್ ಇದು ರಿಕ್ವೈರ್ಮೆಂಟ್ ಇದೆ, ಇದನ್ನು ತೋರಿಸಿ ನಾನು ಸೈನ್ ಮಾಡ್ತೀನಿ. ಮತ್ತೆ ಇನ್ನೊಂದ್ಸತಿ ಅವ್ರು 3 ನಿಮಿಷ ಮಾತಾಡ್ಬಿಟ್ಟು ಪರವಾಗಿಲ್ಲ ಸರ್ ನಾಳೆನೇ ತಂದು ಕೊಟ್ಬಿಡ್ತೀನಿ ಸರ್ ಅದು ಡಾಕ್ಯುಮೆಂಟ್ನ ಅಂತಾರೆ. ಅವಾಗ ನೀವೇನಂತೀರಾ, ಐ ಆಮ್ ವೆರಿ ಸಾರಿ ಸರ್, ರಿಕ್ವೈರ್ಮೆಂಟ್ ಇದೆ, ಇದನ್ನು ನೋಡಿ, ಇದನ್ನು ನೀವು ಫುಲ್ಫಿಲ್ ಮಾಡಿ ನಾನು ಸೈನ್ ಮಾಡ್ತೀನಿ ಅಂತೀರ. ಅವಾಗ ಅವರು ಕೋಪ ಬರುತ್ತೆ ಅವ್ರಿಗೆ, ಆದರೆ ಮತ್ತೂ ಅವರು ಏನೋ ಸರ್ ಇದು ಮಾಡ್ಕೊಡಿ ಸರ್, ನೀವು ನಮ್ಗೆ ತೊಂದರೆ ಕೊಡ್ತೀರಾ ಅಂತಾರೆ. ಅವಾಗ ನೀವು ಹೇಳ್ತೀರಾ, ಸಾರಿ ಸರ್ ನಮ್ಮ ಮ್ಯಾನೇಜರ್ ನಮಗೆ ಬೈತಾರೆ, ನನಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಈ ರಿಕ್ವೈರ್ಮೆಂಟ್ ಇದೆ. ಅವ್ರಿಗೆ ನೀವು ಈ ರಿಕ್ವೈರ್ಮೆಂಟ್ ಇದೆ ಅಂತ 8 ಸತಿ ಹೇಳ್ತೀರಲ್ಲ, ಅವ್ರಿಗೆ ತಲೆ ಚಿಟ್ಟ ಅಂತ ಅನ್ಸುತ್ತೆ. ಯಪ್ಪ ಇವ್ರು ಏನಪ್ಪ ಇವ್ರು ತಲೆನೇ ಇಲ್ಲ, ಹೇಳಿದೆ 8 ಸತಿ ಹೇಳ್ತಾರೆ ಅಂತ. ಬಟ್ ಇನ್ ರಿಯಾಲಿಟಿ ಏನು ಗೊತ್ತಾ, ರಿಯಾಲಿಟಿ ಏನಂದರೆ ನೀವು ಹೊಸ ವಿಷಯಗಳನ್ನ ಇಂಟ್ರೊಡ್ಯೂಸ್ ಮಾಡಿದಲ್ಲೇ ಒಳ್ಳೆ ರೀತಿ ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೀವು ಚೆನ್ನಾಗಿ ಮಾಡಿದ್ದೀರಾ, ನೀವು ಗೆದ್ದಿದ್ದೀರಾ, ಅವ್ರು ಗೆದ್ದಿಲ್ಲ,
ಆಮೇಲೆ ವೀಕ್ಷಕರೇ ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಥ್ರೂ ಔಟ್ ದ ಇಯರ್. ನೀವು ಎನಿ ಟೈಮ್ 2 months ಇಲ್ಲಿ ಬಂದರೆ ಸಾಕು, ಇಲ್ಲ ಅಂದರೆ 1 month ಬಂದರೂ ಸಾಕು, ನಮ್ಮ ಕ್ಲಾಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ ಅಥವಾ ಇನ್ನೂ ಒಳ್ಳೆ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರೂ, ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ಇಲ್ಲದೇ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 month ಸ್ಪೆಷಲ್ ಕೋರ್ಸ್ ಇದೆ, 2 months ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ ಪಿ ಜಿ ಗಿಜಿ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. ಸೊ ವೆಲ್ ಡನ್ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್. ಓಕೆ, ಕಂಟಿನ್ಯೂ ವಿತ್ ದ ಕ್ಲಾಸ್. ಥ್ಯಾಂಕ್ ಯು.